ಕಟ್ಟಾಳ ಬಸವನಗೌಡರು ಅವ್ರ ತಂದೆ ಆರ್ಬಿ ಪಾಟೀಲ್ರು, ನಮ್ಮ ಎಣ್ಣೆ ಅಂಗಡಿ ನಮ್ಮ ಚೌಧರಿ ಅವರು, ಆಮೇಲೆ ಎನ್ ಎಂ ಭಟ್ರು, ಆಮೇಲೆ ನಮ್ಮ ಮೊಹಮ್ಮದ್ ಪೀರಾ ಅವರು, ನಮ್ಮ ತಂದೆಯವ್ರ ಕಾಲದಲ್ಲಿ ಟೂರಿಸ್ಟ್ ಹೋಟೆಲ್ನಾಗ ನಮ್ಮ ತಂದೆಯವ್ರು ಮಾಡಿಕೊಟ್ಟಿದ್ದು ಏನ್ರಿ. ಎತ್ತಾಳ ಬಸವನಗೌಡರು ನಾನು ಶಾಸಕನಾಗಿದ್ದಾಗ ನಮ್ಗಡ ನಮ್ಮ ಮತಕ್ಷೇತ್ರ ಓಡಾಡ್ತೀನಿ, ಅವರು ಗ್ರಾಮರು ಕೂಡ ಎತ್ತಾಳ. ನನ್ನ ವೈಯಕ್ತಿಕ ಒಂದು ಸ್ನೇಹ ಬೇರೆ, ಆದರೆ ರಾಜಕೀಯ ಬಂದಾಗ ನಾನು ಹೇಳಿದ್ದಲ್ಲ ಇದನ್ನೆಲ್ಲನೂ ಕೂಡ ಮುಖಬರ್ ಭಾವನೆ ಆರಿಸ್ಬಂದಿದ್ದು ಎತ್ತಾಳು ಹುಡ್ತೇನೆ, ಉಸ್ತಾದ ಆರಿಸ್ಬಂದಿದ್ದು ಎತ್ತಾಳು ಹುಡ್ತೇನೆ. ಆಮೇಲೆ ಇವರು ಮಾಡುವಂಥ ಕೆಟ್ಟ ಕೆಲಸಗಳಿಗೆ ಯಾವುದು ಕೂಡ ನಾವು ನಾ ಎಂದರೂ ಕೂಡ ನಾನು ಪ್ರೋತ್ಸಾಹ ಕೊಟ್ಟೆ. ನಾನು ಗೃಹ ಮಂತ್ರಿಯಾಗಿದ್ದೆ, ಇದೇ ಭಾಗವಾನ್ ಮಾರ್ಕೆಟ್ನಲ್ಲಿ ಇವರು ತಮ್ಮ ಪುಂಡತನವನ್ನು ಪ್ರದರ್ಶನ ಮಾಡಿದರು. ನಾನು ಇರಿಗೇಷನ್ ಮಿನಿಸ್ಟರ್ ಅಲ್ಲ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಇದೆ. ನಾನೇ ಬಂದಿದ್ದು ದಿವಸ ನಾನು ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋಕೆ ಇದು ಮಾಡಿದೆ. ಈಗೂ ಕೂಡ ಎಫ್ ಐ ಆರ್ ಹಾಕಿ ಎಲ್ಲ ಇದು ಮಾಡಿದ್ದೇನೆ, ನಾನೇ ಮಾಡಿದ್ದೀನಿ. ಇವ್ರಿಗೆ ಹಾಸ್ಪಿಟ್ಲ್ನಾಗ ಕೂತು ಬೆಳಗಾವಿ ಹಾಸ್ಪಿಟ್ಲ್ನಾಗ ಹೋಗಿ ಬೇಲ್ ತಗೊಂಡ್ರು. ಆಮೇಲೆ ಇವರು ಎಷ್ಟೆಲ್ಲ ಸಲ ತಿಣಿಕಾಡಿದ್ರು ಕೂಡ ಕಾರ್ಪೊರೇಷನ್ ಲಕ್ಷ ನಾವು ತಿಳಿಸ್ ನಾವು ಇದು ಮಾಡಿದ್ವಿ. ನನಗೆ ರಾಜಕೀಯವಾಗಿ ಅವ್ರು ನಮ್ದೇನು ಇಲ್ಲ, ನಾನು ರಾಜಕೀಯವಾಗಿ ಒತ್ತು ದಿವಸ ನಾವು ಯಾವಾಗ ತರೋದಿರ್ತಾರೆ ನನಗೆ ಅವರು ಕೂಡ ಬರುತ್ತೆ. ನಾನು ಕಾರ್ಪೊರೇಷನ್ ಇಲೆಕ್ಷನ್ ಗುರುತು ಮಾಡಿದ್ದಾರೆ ಅಷ್ಟೇ ಅಲ್ಲ, ಮನೆ ಜಡ್ ಪಿಯಲ್ಲೂ ಕೂಡ ಸುಜಾತ ಕಳ್ಳಿ ಮನೆ ಮಾಡೋ ಸಂದರ್ಭದಲ್ಲಿ ಇವರೆಲ್ಲ ಇವರೊಬ್ಬರು ಮೆಂಬರ್ ತಗೊಂಡು ಹೋಗಿದ್ರು ಕಂಠಿ ರಿಸಾರ್ಟ್. ಸುನೀಲ್ ಗೌಡರು ಮತ್ತೊಮ್ಮೆ ವಾಪಸ್ ತಂದರು, ಇವರು ಹೀರೋ ಆಗಕ್ಕೆ ಹೋಗಿದ್ರು, ಭಾಳ ಬಂದು 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 ಕುಡಿದ್ರು ಅವಾಗ. ಸೊ ಹೀಗಾಗಿ ನನ್ನ ರಾಜಕೀಯ ಇದು ಬೇರೆ ಮತ್ತು ಈ ಸ್ನೇಹ ಬೇರೆ. ರಾಜಕೀಯ ಬಂದಾಗ ನಾನು ಮತ್ತು ಭಾಗವನ್ ಯಾರು ಬಿಡ್ದು ಹರಿಸ್ತಾನಿದ್ದೀವಿ ನಾವು. ಇವತ್ತು ಹಮೀದ್ ಮುಷರಿಫ್ ಇಟ್ಟಲ್ಲ ನಾನು ಹೇಳಿದಿಲ್ಲ ಉದಾಹರಣೆ, ನಿಮ್ಗೆ ಎಲ್ಲಿಗೆ ಇಲ್ಲಿ ತನಕ ಬಂದಿರ್ತಿದ್ರು ಕಾರ್ಪೊರೇಷನ್ದಾಗ ಇಲ್ಲಿ ತನ ಅವ್ರು ಮೇಯರ್ ಮಾಡ್ಕೊಳಕ್ಕಾಗಿಲ್ಲ ಅಂತ ಯಾರು ಬಿಡ್ದು ಮಾಡಿದ್ದೀವಿ, ಅವ್ರು ಮೆಜಾರಿಟಿ ಇಟ್ಕೊಂಡು ಇವರೇ ಇದ್ದಾರಲ್ಲ ಎತ್ತ ಬಸರು ಕೊಟ್ಟರು. ಹಾಸ್ಟೆಲ್ಲ ನಮ್ಮ ತಪ್ಪು ನಮ್ಗೆ ಅರಿವಾಗಿದೆ, ಎಲ್ಲಿ ಪೊಲೀಸ್ ಕಡಿಮೆ ಆಗಿದೆ, ಯಾಕೆ ಕಡಿಮೆ ಆಗಿದೆ, ಏನಾಗಿದೆ ಅಂತ. ಈ ಸಲ ಸರಿಯಾದ ವ್ಯವಸ್ಥೆ ಮಾಡ್ತೀವಿ. ಅದನ್ನು ಕೇಳಿ, ನಾನು ತೊರವಿಗೂ ಹೋಗಿದ್ದೀನಿ, ತೊರವಿ ತಾಂಡಗಳಿಗೆ ಹೋಗಿದ್ದೀನಿ. ತೊರವಿಗೂ ನಾನು ಊರೋದನ್ನು ನಮ್ಮ ಊರಾಗ್ನಲ್ಲಿ ಇಟ್ಕೊಟ್ಟಿದ್ದೀನಿ, ತಾಂಡಗಳಲ್ಲಿ ಇಟ್ಕೊಟ್ಟಿದ್ದೀನಿ. ಇವತ್ತು ಕೂಡ ಆ ಏನು ನಿಮ್ಮ ಸುರುಗೌಡರು ಇಬ್ಬರು ಇದಾರಲ್ಲ ತೊರವಿಗೌಡರ ಬಗ್ಗೆ, ಅವ್ರ ಮೇಲೂ ಕೂಡ ಇವರು ವಕ್ರದೃಷ್ಟಿ. ಆಮೇಲೆ ಈಗ ಹೀಗಾಗಿ ನನಗೆ ಅವ್ರಿಗೆ ವೈಯಕ್ತಿಕ ಸಂಬಂಧ ಬೇರೆ, ಸ್ನೇಹ ಬೇರೆ. ಹಾಗೆ ನೋಡಿದ್ರೆ ಬೊಮ್ಮಾಯಿಯವರು ನಾವು ಕೂಡ ಬಸ್ ನನ್ನ ಕೂಡ ಆತ್ಮೀಯರಿದ್ದಾರೆ, ಅವರು ನನ್ನ ಕೂಡ ಆತ್ಮೀಯರಿದ್ದಾರೆ. ಅದು ಬೇರೆ ರಾಜಕೀಯವಾಗಿ, ಭಾಳಷ್ಟು ಜನ ಬಿ ಜೆ ಪಿ ಅಂತಲ್ಲ, ಆ ರಾಜಕೀಯವಾಗಿ ನಾವು ಯಾವತ್ತೂ ಕೂಡ ಅವ್ರಿಗೆ ಸಹಾಯ ಮಾಡಿಲ್ಲ, ಸಹಾಯ ಮಾಡೋ ಪ್ರಶ್ನೆ ಬರ್ತಾರೆ.